ಯಾರಾದ್ರೂ ಒಬ್ರು ಪೊಲಿಟಿಷಿಯನ್ ಕೈ ಇರ್ತದೆ ಇದರಿಂದ ಗುಂಡಿ ಎಲ್ಲ ಇದೆಯಲ್ಲ ಅಪ್ಪ ಒಳಗೆ ಚಿರತೆ ಬರುತ್ತಾ ಇಲ್ಲಿ ದೇಶದ ಕತೆ ಇಷ್ಟೇ ಕಣಮ್ಮೋ ಏನು ಉಡ್ತವರೆಲ್ಲ ಆರಡಿನ ಇರ್ತಾರ ಗುರು ಈ ತರ ಗಾಡಿಗಳು ಓಡಿಸಕ್ಕೆ ಏನು ಇಲ್ಲಿ ಆಟ ಆಡಕ್ಕೆ ಬಂದಿದ್ರ ಇಲ್ಲ ಒಂದು 10 ಮಕ್ಕಳನ್ನ ಕಿಡ್ನಾಪ್ ಮಾಡೋಣ ಅಂತ ಬಂದಿದ್ದೀವಿ ಜೈಲ್ 3-3 ಜೈಲ್ 4-4 ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಅಪಾಯ ಅನ್ನೋ ಬೋರ್ಡೇ ಜನ ಕಾಣಿಸ್ತಾ ಇಲ್ಲ ನಾನು ಅದಕ್ಕೆ ಬಿಡ್ಲಣ್ಣ ವಡಗಲ್ ರಂಗನಾಥ ಸ್ವಾಮಿ ಬೆಟ್ಟ ಅಲ್ಲಿಗೆ ಗುರು ಹೋಗ್ತಿರೋದು ಇವತ್ತು ಊರ್ ಪಕ್ಕ 30 ಕಿಲೋಮೀಟರ್ ಬಂದೆ ಇಷ್ಟೊಂದು ಜಾಗ ನೋಡ್ತಾ ಇದೀವಿ ಡಾಕ್ಟರ್ ಬ್ರೋ ಅದೆಷ್ಟು ನೋಡಿರ್ತಾರಲ್ವಾ ನಮಸ್ಕಾರ ಕರ್ನಾಟಕ ಇದು ನಮ್ಮ ಕರುನಾಡು ನಾನು ನಿಮ್ಮ ಟಿಪಿಕಲ್ ಕನ್ನಡಿಗ ಇವತ್ತಂತೂ ನಾನು ಒಳ್ಳೆ ಮೂಡಲ್ಲಿ ಇದ್ದೀನಿ ಅಯ್ಯೋ ಟೈರೇ ಪಂಚರ್ ಆಗಿಬಿಟ್ಟಿದೆ ಲೈಫೇ ಪಂಚರ್ ಆಗಿರ್ಬೇಕಾದ್ರೆ ಟೈರ್ದೆಲ್ಲ ಯಾರ ತಲೆಗೆ ಹಾಕೋತಾರೆ ಗುರು ಏನೇ ಆದರೂ ಲೈಫಲ್ಲಿ ಪಾಸಿಟಿವ್ ಆಗಿ ತಗೋಬೇಕು ಇವತ್ತು ನಾನು ಅದೇ ತರ ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಒಂದು ಗಾಡಿನ ರಿವ್ಯೂ ಮಾಡಕ್ಕೆ ಹೋಗ್ತಾ ಇದೀನಿ ಬನ್ನಿ 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 ಹಿಮಾಲಯನ್ಗೆ ಕಂಪೇರ್ ಮಾಡಿದ್ರೆ ಈ ಗಾಡಿನಲ್ಲಿ ಒಂದಷ್ಟು ಡಿಫ್ರೆನ್ಸ್ ಗಳಿದೆ ಅದನ್ನ ಇಂಚು ಬಿಡದೇ ಇರೋ ತರ ನಾನು ಇವತ್ತು ವಿಡಿಯೋದಲ್ಲಿ ಹೇಳ್ತೀನಿ ಪ್ರತಿಯೊಂದು ಇಂಚ್ ಅಳತೆ ಮಾಡಕ್ಕೆ ನಾನು ಟೇಪ್ ಎತ್ಕೊಂಡ್ ಬಿಡಿದೀನಿ ಗುರು ಹುಡುಗ ಬೇಗ ಅಳತೆ ತಗೊಂಡ್ಬಿಡಪ್ಪ 200 mm ಐತೆ 15 50 mm ರೈಸರ್ ಹಾಕ್ಸವ್ರೆ 20 ಅದ್ರಲ್ಲಿ 21 ಇಂಚ್ ಇತ್ತು ಇದ್ರಲ್ಲಿ 19 795 mm ಸೀಟ್ ಹೈಟ್ 18 ಇನ್ನೇನಾದ್ರೂ ಅಳತೆ ಹಾಕ್ಬೇಕಾ ಬಿಟ್ಬಿಡಿ ಅಣ್ಣ ಟಿಪಿಕಲ್ ಕನ್ನಡಿಗ ಅಂತ ಸಬ್ಸ್ಕ್ರೈಬರ್ ಆರಾಮ 200 ಸಿಸಿ ನಲ್ಲಿ ಆಫ್ ರೋಡ್ ಗಾಡಿಗಳಿದೆ 300 ಸಿಸಿ ನಲ್ಲಿ ಆಫ್ ರೋಡ್ ಗಾಡಿಗಳಿದೆ ಆದ್ರೂ ಜನ ಏನಕ್ಕೆ ಹಿಮಾಲಯನ್ನೇ ತಗೋತಾರೆ ಅಂತ ಓಡಿಸ್ಬಿಡಿ ಅರ್ಥ ಮಾಡ್ಕೊಳ್ಳೋಣ ಆಳ ತಿಳಿದೇನೆ ಆಳೋದಕ್ಕೆ ಸಾಧ್ಯ ಇಲ್ಲ ಇಳಿದಾಳದೆ ಬಿಡೋಣ ಹಿಮಾಲಯನ್ಗೂ ಸ್ಕ್ರಾಮಲ್ಲೂ ಇಂಜಿನ್ ಒಂಚೂರು ಚೇಂಜ್ ಆಗಿಲ್ಲ ಗುರು ಸೇಮ್ ಟಾರ್ಕ್ ಇದೆ ಸೇಮ್ ಪವರ್ ಇದೆ ಸೇಮ್ ಸಿಸಿ ಇದೆ ಆದ್ರೆ ಹಳೆ ಹಿಮಾಲಯನ್ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಮ್ಯಾಪಿಂಗ್ ಚೆನ್ನಾಗಿದೆ ಸ್ವಲ್ಪ ಸ್ಮೂತ್ ಆಗಿಡುತ್ತೆ ಗಾಡಿ ಡಿಸೈನ್ ಎಷ್ಟೊಂದು ಜನಕ್ಕೆ ಇಷ್ಟ ಆಗದೇ ಇರಬಹುದು ಬಟ್ ಇದ್ರಲ್ಲಿ ಬರೋ ಅಂತ ಕಲರ್ಗಳು ಗುರು ಮೋಸ್ಟ್ಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಯಾರು ಇಷ್ಟು ಟ್ರೆಂಡಿ ಆಗಿ ಕಲರ್ಗಳನ್ನ ಬಿಡ್ತಿಲ್ಲ ಅನ್ಸುತ್ತೆ ಯೂಸ್ ಮೀ ಫಾರ್ ಪ್ಲಾಸ್ಟಿಕ್ ವೇಸ್ಟ್ ನಮ್ದು ಪ್ಲಾಸ್ಟಿಕ್ ಅಲ್ಲ ಗುರು ಮೆಟಲ್ ಮೋಸ್ಟ್ಲಿ ಇದು KTM ಓನರ್ಸ್ ಇರಬೇಕು ಮೋಸ್ಟ್ಲಿ ಇದು KTM ಓನರ್ಸ್ ಇರಬೇಕು ನಾನು ಸುಮ್ ಕೂರೋ ಮಗ ಅಲ್ಲ ನಮ್ ಜನ ಬ್ರ್ಯಾಂಡ್ ನೋಡ್ಕೊಂಡು ಗಾಡಿಗಳು ತಗೊಳಂಗ್ ಆಗ್ಬಿಡಿದಾರೆ ಆ BMW ಗಾಡಿನ ಬರೀ ಬ್ರ್ಯಾಂಡ್ ಗೋಸ್ಕರ ತಗೋಬೇಕು ಗುರು ರಿಯಲ್ ಬ್ರ್ಯಾಂಡ್ ಅಂದ್ರೆ ರಾಯಲ್ ಎನ್ಫೀಲ್ಡ್ ಅಣ್ಣ ಇವ್ ನಿನಗೆ ಏನೋ ಮೋಡಿ ಮಾಡ್ತಾನೆ ಹಂಸಲೆಲ್ಲ ಸ್ಲೋ ಮಾಡದೆ ಬೇಡ ಆರಾಡಿಸ್ಕೊಂಡು ಹೋಗ್ಬೋದು ಸ್ಟಾಕ್ ಸ್ಕ್ರಾಮ್ ಅಲ್ಲಿ ವಿಂಡ್ ಶೀಲ್ಡ್ ಬರೋದಿಲ್ಲ ಇವ್ರು ಹಾಕ್ಸಿದಾರೆ ವೈಬ್ರೇಷನ್ ಆಗಬಾರ್ದು ಅಂತ ಇಲ್ಲೊಂದು ಡಬಲ್ ಸೈಡೆಡ್ ಟೇಪ್ ಹಾಕಿದಾರೆ ನೋಡಬಹುದು ಹಳೆ ರಾಯಲ್ ಎನ್ಫೀಲ್ಡ್ ಗಳಿಗೆ ಕಂಪೇರ್ ಮಾಡದೆ ಇದ್ರಲ್ಲಿ ವೈಬ್ರೇಷನ್ ತುಂಬಾನೇ ಮಿನಿಮಮ್ ಆಗಿದೆ ಹಂಗಂತ ವೈಬ್ರೇಷನ್ ಕಂಪ್ಲೀಟ್ ಆಗಿಲ್ಲ ಅಂತಲ್ಲ ವೈಬ್ರೇಷನ್ ಇದ್ರೇನೆ ಅದನ್ನ ರಾಯಲ್ ಎನ್ಫೀಲ್ಡ್ ಅನ್ನೋದು ಆ ವೈಬ್ರೇಷನ್ ನ ಯಾರು ಕಂಟ್ರೋಲ್ ಮಾಡ್ಕೊಂಡು ಓಡಿಸ್ತಾನೆ ಅವನೇ ನಿಜವಾದ ಗಂಡ್ಸು ನನ್ ಗಂಡ್ಸು ಅಂತ ಯಾರು ಹೇಳಿದ್ದು ನಿಮ್ಗೆ ಒಂದು ಬಿಸ್ನೆಸ್ ಐಡಿಯಾ ಕೊಡ್ಲ ಈ ತರ ಒಂದು ಲೋಡ್ ಇಟ್ಟಿಗೆ ತಂದು ಹಾಕ್ಸ್ಕೊಂಡ್ಬಿಡಿ ಎಲ್ಲದಕ್ಕೂ ಅರ್ಶನ ಕುಂಕುಮ ಹಾಕ್ಬಿಡಿ ಮನೆ ಕಟ್ಟವರು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಫಸ್ಟ್ ಇಟ್ಟಿಗೆ ಇದನ್ನ ಇಟ್ಟರೆ 100 ವರ್ಷ ಮನೆ ಬರ್ತದೆ ಅಂತ ತಬ್ಬಿಸ್ಬಿಡೋಣ ಒಂದೊಂದು ಇಟ್ಟಿಗೆ 100 ರೂಪಾಯಿಗೆ ಸೇಲ್ ಮಾಡಬಹುದು 8 ರೂಪಾಯಿ ಇಟ್ಟಿಗೆ 92 ರೂಪಾಯಿ ಲಾಭ ವೀಲ್ ಸೈಜ್ ಜೊತೆಗೆ ಇವರು ಫ್ರಂಟ್ ಅಲ್ಲಿ ಹ್ಯಾಂಡಲ್ ಬಾರ್ ಹೈಟ್ ನು ಕೂಡ ಕಮ್ಮಿ ಮಾಡಿದ್ದಾರೆ ಅದರಿಂದ ಸಿಟಿ ನಲ್ಲಿ ಗಾಡಿನ ತುಂಬಾನೇ ಈಸಿಯಾಗಿ ಫ್ಲಿಕ್ ಮಾಡಬಹುದು ಇನ್ನೊಂದು ಮೇಜರ್ ಡಿಫರೆನ್ಸ್ ಏನು ಅಂದ್ರೆ ಹಿಮಾಲಯನಲ್ಲಿ ಮುಂದ್ಗಡೆ ಒಂದು ಬೀಕ್ ಬರುತ್ತೆ ಎಷ್ಟೊಂದು ಜನಕ್ಕೆ ಅದು ಇಷ್ಟ ಆಗಲ್ಲ ಒಳ್ಳೆ ಕೊಕ್ಕರೆ ತರ ಇದೆ ಅಂತ ಹೇಳ್ತಾರೆ ಈ ಗಾಡಿನಲ್ಲಿ ಅದನ್ನ ತೆಗೆದುಬಿಡಿದ್ದಾರೆ ಗುರು ಸ್ಪೀಡ್ ನಿಮಗೆ ಕಿಲೋಮೀಟರ್ ಪರ್ ಅವರ್ ಅಲ್ಲೂ ಇದೆ ಮೈಲ್ಸ್ ಪರ್ ಅವರ್ ಅಲ್ಲೂ ಇದೆ ಇದರಲ್ಲಿ ಟ್ಯಾಕೋಮೀಟರ್ ಇಲ್ಲ ಆಪ್ಷನಲ್ ಆಕ್ಸೆಸರಿ ಆಗಿ ಇಲ್ಲಿ ನೀವು ನ್ಯಾವಿಗೇಷನ್ ಕೂಡ ಹಾಕ್ಸ್ಕೋಬಹುದು ಅದೆಲ್ಲ ಯೂಸ್ ಇಲ್ಲ GS ಬರೀ 300 cc ಇದ್ರು ನೋಡ್ ಟಾಪ್ ಸ್ಪೀಡ್ ಜಾಸ್ತಿ ಹೊಡೆಯುತ್ತೆ ಲಿಟ್ರಲಿ ಟಾಪ್ ಸ್ಪೀಡ್ ಯಾರಕ್ ಬೇಕು ಗುರು ಲೈಫ್ ಅಲ್ಲಿ ಫಾಸ್ಟ್ ಆಗಿ ಹೋಗಿ ಏನ್ ಕಿತ್ತಾಕ್ತೀರಾ ನಿಧಾನಕ್ಕೆ ಹೋದ್ರು ಗೊತ್ತಾಗ ಹೋಗ್ಬೇಕು ಅದು ನಮ್ ರಾಯಲ್ ಎನ್ಫೀಲ್ಡ್ ಅಲ್ಲಿ ಮಾಡಬಹುದು ಇಂತ ಚಿನ್ನದಂತ ಹುಡುಗನ ಮೇಲೆ ನಾವು ತಪ್ಪು ತಿಳ್ಕೊಂಡ್ಬಿಟ್ಟುವಲ್ಲ ಓಹೋ ಶೇಕ್ ಇಟ್ ಪುಷ್ಪಾವತಿ 120 ರ ಮೇಲೆ ತಗೊಂಡೋದ್ರೆ ಗಾಡಿ ಅಳ್ಳಾಡೋಯ್ತದೆ ಎಲ್ಲಾ ಕಡೆ ಎಷ್ಟೊಂದು ಇಂಚ್ ಕಮ್ಮಿ ಇದೆ ಈ ಗಾಡಿ ಬಟ್ ಇಂಚ್ ಎಷ್ಟೇ ಕಮ್ಮಿ ಇದ್ರೂ ಕೆಲಸ ಯಾರು ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಯು ನೋ ಯು ಹ್ಯಾವ್ ಅ ಬ್ಯೂಟಿಫುಲ್ ಸ್ಮೈಲ್ ರಾಯಲ್ ಎನ್ಫೀಲ್ಡ್ ಹೀಟ್ ಬಗ್ಗೆ ಕಂಪ್ಲೇಂಟ್ ಮಾಡೋರ್ಗೆಲ್ಲ ಒಂದೇ ಮಾತು ಇದೇನ್ ಎಲೆಕ್ಟ್ರಿಕ್ ಗಾಡಿನ ಗುರು ಹೀಟ್ ಆಗದೆ ಇರಕ್ಕೆ ಎಲ್ಲರೂ ಇದನ್ನ ನೆಗೆಟಿವ್ ಆಗಿ ಗಾಡಿ ಬಿಸಿ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಆದ್ರೆ ನಾನು ಇದನ್ನ ಪಾಸಿಟಿವ್ ಆಗಿ ಒನ್ ಆಫ್ ದ ಹಾಟೆಸ್ಟ್ ಬೈಕ್ಸ್ ಇನ್ ಇಂಡಿಯಾ ಅಂತ ಹೇಳ್ತೀನಿ GS ಪತ್ತನೆ ಇಲ್ಲ ಮೋಸ್ಟ್ಲಿ ಸ್ಲೋ ಮಾಡ್ಬಿಟ್ಟಿರ್ಬೇಕು ಈ ಗಾಡಿ ಫುಲ್ ನುಗ್ಗುತ್ತೆ ಗುರು ಬಂದ್ಬಿಡ್ತಾ ಇದು ಪ್ರೋಟೋಟೈಪ್ ಆಗಿದ್ದು ಆರಿಸ್ ಪರ್ಫಾರ್ಮೆನ್ಸ್ ಅಂತ UK ಬೇಸ್ಡ್ ಕಂಪನಿಯಲ್ಲಿ ರಾಯಲ್ ಎನ್ಫೀಲ್ಡ್ ಅಂದ್ರೆ ಫಸ್ಟ್ ಬಂದಿದ್ದು ಬ್ರಿಟಿಷ್ ಇಂದ ಫಾರೆಸ್ಟ್ ಅವರೇ ತಂದಿಟ್ಟಿರೋದು ಚಿರತೆ ಹಿಡಿಯಕ್ಕೆ ಅದ್ರೊಳಗೆ ನಾಯಿ ಮರಿ ಇದೆ ಬ್ರೋ ಚಿರತೆ ಇಲ್ಲ ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಬ್ಯಾಕ್ ಅಲ್ಲಿ ಮೋನೋಶಾಕ್ ಕೊಟ್ಟಿದ್ದಾರೆ ಹಂಗ್ ನೋಡಿದ್ರೆ ಇದರಲ್ಲಿ ಹಿಮಾಲಯನ್ ಗಿಂತ ಸಸ್ಪೆನ್ಷನ್ ಟ್ರಾವೆಲ್ ಕಮ್ಮಿ ಇದೆ ಲಾಂಗ್ ರೈಡ್ ಹೋಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಗುರು ಮನೇಲಿ ಗಾಡಿ ನಿಲ್ಸ್ಕೊಂಡಿದ್ರು ಪರವಾಗಿಲ್ಲ ಪಕ್ಕದ ರೋಡ್ ಹೋಗಿ ಕೊತ್ತಿಮಿರಿ ಸೊಪ್ಪು ತರಕ್ಕೂ ಅಡ್ವೆಂಚರ್ ಗಾಡಿಗಳನ್ನ ಯೂಸ್ ಮಾಡ್ತಾ ಇದಾರೆ ಇದನ್ನೆಲ್ಲ ಬಿಟ್ಟು ಟ್ರೂ ಅಡ್ವೆಂಚರ್ ನ ಮಾಡ್ಬೇಕು ಇದನ್ನೆಲ್ಲ ಬಿಟ್ಟು ಟ್ರೂ ಅಡ್ವೆಂಚರ್ ನ ಮಾಡ್ಬೇಕು ಹಿಪೋಕ್ರಸಿಗೆ ಭೀ ಸೀಮಾ ಹೋತಿ ಹೈ ಹೊಸ ಹೊಸ ಜಾಗಗಳು ನೋಡ್ಬೇಕು ಹೊಸ ಹೊಸ ಜನರನ್ನ ಮೀಟ್ ಆಗ್ಬೇಕು ಹತ್ತಳ್ಳಿ ಯಾವ ಕಡೆ ಇಲ್ಲಿ ಯಾವ್ದಾದ್ರು ಬೆಟ್ಟ ಆಯ್ತಾ ಯಾವ ಕಡೆ ಇಷ್ಟ ನಿಮ್ಗೆ ಎರಡು ಇಷ್ಟನಾ ಉದ್ದಾರ ಆಯ್ತಾ ನೀನಂಗಾರೆ ಎಲ್ಲರೂ ನೋಡ್ದಿರ್ತಾರೆ ಯಾಕೆ ಇವ್ನಿಂಗ್ ನಿಂತ್ಕೊಂಡು ಓಡಿಸ್ತಾವನೆ ಅಂತ ನಾವು ರಾಯಲ್ ಎನ್ಫೀಲ್ಡ್ ರೈಡರ್ಸ್ ಎಲ್ಲಾರ್ಗಿಂತ ಒಂದ್ ಲೆವೆಲ್ ಮೇಲೆ ಅಂತ ನಾನು ತೋರಿಸ್ತಾ ಇದ್ದೀನಿ ನನ್ ಮಗನೇ
ಏನಾಗಿದೆಯೋ ನಿನ್ಗೆ? ಸಾಕು ಗುರು, ಕಾಲು ನೋವುತ್ತಿದೆ, ಕೂತ್ಕೊಬಿಡೋಣ. ಇದ್ರಲ್ಲಿ ನಿಂತ್ಕೊಂಡು ಓಡಿಸ್ರೆ ಕಾಲು ನೋವು ಬಂದ್ರು ಬರ್ಬೋದು, ಆದ್ರೆ ಕೂತ್ಕೊಂಡು ಓಡಿಸ್ರೆ ಯಾವ್ದೇ ಕಾರಣಕ್ಕೂ ಕುಂಡಿ ನೋವು ಬರಲ್ಲ. ಹಿಮಾಲಯನ್ ಅಲ್ಲಿ ಸ್ಪ್ಲಿಟ್ ಸೀಟ್ ಬರುತ್ತೆ, ಇದ್ರಲ್ಲಿ ಸಿಂಗಲ್ ಪೀಸ್ ಸೀಟ್ ಕೊಟ್ಟಿದ್ದಾರೆ. ಫಸ್ಟ್ ನೈಟ್ ಅಲ್ಲಿ ಬೆಡ್ ಮೇಲೆ 100 ಕೆಜಿ ಮಲ್ಲಿಗೆ ಹೂವು ಹಾಕಿದಾಗ ಯಾವ ತರ ಫೀಲ್ ಆಗುತ್ತೆ, ಈ ಸೀಟು ಅದೇ ತರ ಫೀಲ್ ಆಗ್ತಿದೆ. ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್? ಹುಳಿಯಾದರೇನು ಶಿವ, ದಿಲ್ಲಿಯಾದರೇನು ಶಿವ, ಬಿಟ್ಬಿಡೋಣ, ಎದೆ ಮೇಲೆ ಬಿಟ್ಬಿಡೋಣ. ಟ್ಯಾಂಕ್ ಕೆಪಾಸಿಟಿ 15 ಲೀಟರ್ ಇದೆ, ಆನ್ ಅನ್ ಆವರೇಜ್ 30 ಕಿಲೋಮೀಟರ್ ಕೊಡುತ್ತೆ ಅಂದ್ರು 450 ಕಿಲೋಮೀಟರ್ ಹೋಗ್ಬೋದು ಒಂದು ಫುಲ್ ಟ್ಯಾಂಕ್ ಅಲ್ಲಿ. ರಾಯಲ್ ಎನ್ಫೀಲ್ಡ್ ಬ್ರ್ಯಾಂಡ್ ಆಗಿರೋದ್ರಿಂದ ನೀವು ಈ ಗಾಡಿನ ಲಡಾಕ್ ಎತ್ಕೊಂಡು ಹೋದ್ರು ಅಲ್ಲೂ ಕೂಡ ರಿಪೇರಿ ಮಾಡೋರು ಸಿಗ್ತಾರೆ. BMW ನ ರಿಪೇರಿ ಮಾಡಕ್ ಮೈಸೂರಲ್ಲ ಯಾರು ಸಿಗ್ತಾ ಗುರು. ಲೆವೆಲ್ ಜಾಸ್ತಿ ಆದ್ರೆ ಹಾಗೇನೆ. ಹಣ ಅತ್ತಳ್ಳಿ ಯಾವ ಕಡೆ ಇರೋದು? ಬೆಟ್ಟ ಆಯ್ತಾ ಇಲ್ಲ ಯಾವ್ದಾದ್ರು? ನೀವು ಬಿಗಿನರ್ ಬೈಕ್ ಅಂತ ಅನ್ಕೊಳಂಗಿಲ್ಲ, ಒಂಥರ ಪ್ರೀಮಿಯಂ. ಏ ಯಾವನು ಅವನು? BMW ಅಂತ ಅವನ. ಎಲ್ರು ಕೂರಿಸಿ ರಾಯಲ್ ಎನ್ಫೀಲ್ಡ್ ಬಗ್ಗೆ ಪಾಠ ಹೇಳ್ಬೇಕು. ಜನ್ಮಕ್ಕೆ ಹೋಗು. ಬೆಟ್ಟ ಬೇರೆ ಇದೆ, ಮುಂದೆ ಒಂದಿನ ಅರ್ಜಿಡಿಟಿ ಹೋಗ್ಬಿಟ್ಟು ಮತ್ತೆ ಇಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಆಗಲ್ಲ. ಏನ್ ಬೇರೆ ಅದಾಗ್ತಿದ್ಯಲ್ಲ ದೇವಸ್ಥಾನದ ಹತ್ರ ಆಲ್ರೆಡಿ ಕಾಸ್ ಮಾಡ್ಬೇಕಷ್ಟೇ. ಇವರು ಗವರ್ಮೆಂಟ್ ಅವರು ಎಲೆಕ್ಟ್ರಿಕ್ ಗಾಡಿಗಳನ್ನ ಯೂಸ್ ಮಾಡಿ ಪೊಲ್ಯೂಷನ್ ಕಮ್ಮಿ ಮಾಡಿ ಎನ್ವೈರನ್ಮೆಂಟ್ ಒಳ್ಳೇದು ಅಂತಾರೆ, ಇವ್ರ ಹೆಂಗ್ ಮಾಡ್ಕೊಂಡ್ ಕೂತಿದ್ರೆ ಅವ್ರದ್ದು ದಗ ನಿಮ್ದು ಮೋಸ. ಯಾವ ಕಡೆ ಎಲ್ಲ ಐತೆ ಬೆಟ್ಟಳ್ಳಿ? ಹೆಂಗೈತ ಹಿಂದ್ಗಡೆ ಕುತ್ಕೊಳಕ್ಕೆ? ಚೆನ್ನಾಯ್ತಾ? ಕಾಲ್ ಮೇಲೆ ಹಾಕಳು, ಅದು ಎಳ್ಕೋದು. ಪಡಗಲ್ ಸ್ವಾಮಿ ಬೆಟ್ಟ ಆಯ್ತಲ್ಲ, ಎಲ್ಲಿರೋದು? ಯಾವ ಕಡೆ ಬೆಟ್ಟ ಕರ್ಕೊಯ್ತಿದ್ಯಾ? ನಿಮ್ ಮನೆ ಕರ್ಕೊಯ್ತಿದ್ಯಾ? ಚೆನ್ನಾಗಿ ಓದ್ಬೇಕಾಯ್ತಾ? ನಿನ್ ಹೆಸರು ಯೋಗೇಶ್. ಫುಲ್ ಖುಷಿ ಆಗ್ಬಿಡಿದ್ಯಾ? ಗಾಡಿ ಚೆನ್ನಾಗಿತ್ತಾ? ಓದು ಚೆನ್ನಾಗಿ, ನೀನು ತಗೋಬಹುದು. ಈ ಗಾಡಿನಲ್ಲಿ ಸ್ಟಾಕ್ ಅಲ್ಲೇನೆ ಸೆಂಟರ್ ಸ್ಟ್ಯಾಂಡ್ ಬರೋದಿಲ್ಲ, ಆಲ್ರೆಡಿ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇದೆ, ಅದು ಹಂಸ್ಗಳಲ್ಲಿ ತಾಗತ್ತೆ ಅಂತ ಕೊಟ್ಟಿರಲ್ಲ. ಬ್ಯಾಕ್ ಟು ಬ್ಯಾಕ್ ಸ್ಕ್ರಾಮ್ ನು ಜಿಎಸ್ ನ ಓಡಿಸಿದಾಗ ಮೇನ್ ಇದ್ರಲ್ಲಿ ಫೀಲ್ ಆಗ್ತಾ ಇರೋದು ಟಾರ್ಕ್ ಎಷ್ಟು ಕಮ್ಮಿ ಇದೆ ಅಂತ. BMW ಸಸ್ಪೆನ್ಷನ್ ಹಿಮಾಲಯನ್ ಕಂಪೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿದೆ, ಬಟ್ ಅಟ್ ವಾಟ್ ಕಾಸ್ಟ್ ಅಂತ ಮ್ಯಾಟರ್ ಆಗ್ಬಿಡುತ್ತೆ. ಡೈನೋಸರಸ್ ತಲೆ ತರ ಇಲ್ವಾ ಅದು? ಬ್ರೋ ಜೇನ ಅದು ಕಟ್ಟಿರೋದು. ಸೂಪರ್ ಸೂಪರ್ ಶಿವ ಶಿವ ತುಪ್ಪ ಅಂದ್ರೆ ನೀನೇನೇನ ಅನುಮಾನೇನ? ಊಟ ಆಯ್ತಾ? ಇಡೀ ಗ್ಯಾಂಗ್ ನೇ ಕರ್ಕೊಂಡ್ ಬಂದ್ಬಿಡ್ತಿದ್ದು. ವಾಕಿಂಗ್ ಹೋಗ್ತಿದೆ ಅನ್ಸುತ್ತಲ್ವಾ, ಎಲ್ಲ ಊಟ ಮುಗಿಸ್ಕೊಂಡು ಊಟ ಮಾಡೋದಕ್ಕೆ ವಾಕಿಂಗ್ ಹೋಗ. ನಿಶಾಂತ್ ಗೌಡ ಗೊತ್ತಿಲ್ವಾ, ಸೀರಿಯಲ್ ಅಲ್ಲಿ ಮಾಡ್ತಾರಲ್ಲ ಅವರು, ಅವ್ರ ನಂಬರ್ ನೋಡಿ ಗಾಡಿ ನಂಬರ್ ಏನ್ ಸೋಕಿ ಯಾಕೆ ಹಾಕ್ಸವ್ರೆ? ಪುಟ್ಗೌರಿ ಮದುವೆನಲ್ಲಿ 2ನೇ ಇರೋ ನೀವೆಲ್ಲ RCBನಾ? ಒಂದ್ಸಲ ಜೈ RCB ಅನ್ಬಿಡಿ. 16 ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಕಪ್ ಗೆದ್ದಿರೋದು ಗುರು. ಇನ್ಮೇಲಿಂದ ನೋಡ್ಕೊಳ್ಳಿ, ಪ್ರತಿ ಸಲಾನು ಕಪ್ ನಾವೇ ಗೆಲ್ತಾ ಇರ್ತೀವಿ. ಮಗ ಎಂತ ಕನ್ಸ್ ಬಿದ್ದಿತ್ತು ಗೊತ್ತಾ? RCB ಕಪ್ ಗೆದ್ ಬಿಡಿದ್ರು ಕಣ, ರಾಯಲ್ ಎನ್ಫೀಲ್ಡ್ ಗೆ ಪಾಸಿಟಿವ್ ರಿವ್ಯೂ ಕೊಟ್ಬಿಟ್ಟಿದ್ದೀನಿ. RCB ಕಪ್ ಗೆದ್ದಿದ್ರು ಗೆದ್ದಿರ್ತದೆ, ನೀನ್ ರಾಯಲ್ ಎನ್ಫೀಲ್ಡ್ ಗೆ ಪಾಸಿಟಿವ್ ರಿವ್ಯೂ ಡೌಟ್ ನಂಗೆ. ನನ್ನ ಮಗನೇ ಯಾವಾಗೋ ಅರ್ಥ ಮಾಡ್ಕೋತೀಯ ನೀನು. ಅದಾಗ್ಲಿ ಗಾಡಿ ನೋಡಿ ಪಂಚರ್ ಆಗೈತಲ್ಲ. ಅಯ್ಯೋ ಟೈರ್ ಪಂಚರ್ ಆಗ್ಬಿಡಿದೆ. ಲೈಫ್ ಪಂಚರ್ ಆಗಿರ್ಬೇಕಾದ್ರೆ ಟೈರ್ ದೆಲ್ಲ ಯಾರ ತಲೆಗೆ ಹಾಕೋತಾರೆ ಗುರು? ಏನೇ ಆದ್ರೂ ಲೈಫ್ ಅಲ್ಲಿ ಪಾಸಿಟಿವ್ ಆಗಿ ತಗೋಬೇಕು. ಗಾಡಿ ಬರೀ 2600 ಕಿಲೋಮೀಟರ್ ಓಡಿದೆ ಗುರು, ಆಲ್ರೆಡಿ ಎಲ್ಲ ಕಡೆ ತುಕ್ಕಿಡಿಯಕ್ ಶುರು ಆಗ್ಬಿಡಿದೆ. ಉಳಿದು ಬಳಿದಿರೋ ಪಾರ್ಟ್ಸ್ ಎಲ್ಲ ತಗೊಂಡ್ಬಂದ್ಬಿಟ್ಟು 350cc ಇಂಜಿನ್ ಹಾಕ್ಬಿಟ್ಟು ಹಂಟರ್ ಅಂತ ಬಿಟ್ರು. ಇರೋ ಹಿಮಾಲಯನ್ ಅಲ್ಲೇನೆ ಪಾರ್ಟ್ಸ್ ಎಲ್ಲ ಕಿತ್ತಾಕ್ಬಿಟ್ಟು ಸ್ಕ್ರಾಮ್ ಅಂತ ಬಿಟ್ರು.